ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ರಾಜ್ಯದ ಎಲ್ಲ ಸಂಸತ್ ಸದಸ್ಯರ ಲೋಕಸಭೆ ಮತ್ತು ರಾಜ್ಯಸಭೆ ಸೇರಿ ಕರೆದಿದ್ದರು. ಅದರಲ್ಲಿ ಅನೇಕ ವಿಷಯಗಳು ಅವರ ಅಜೆಂಡಾದಲ್ಲಿತ್ತು. ನಾವು ಕೂಡ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ, ನಿಮಗೆಲ್ಲ ಕಳಿಸ್ಕೊಡ್ತೀವಿ. ನಾನು ಮತ್ತು ನಿರ್ಮಲಾ ಸೀತಾರಾಮನ್ ಅವರು, ಕುಮಾರಸ್ವಾಮಿಯವರು, ಬೊಮ್ಮಾಯಿ ಅವರು, ಶೋಭಾ ಅವರು ಎಲ್ಲರೂ ಒಂದು ಸ್ಪಷ್ಟಪಡಿಸಿದ್ದೀವಿ. ಸೋಮಣ್ಣ ಅವರು, ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನೆಲ, ಜಲ, ಸಂಸ್ಕೃತಿ, ಭಾಷೆ ಎಲ್ಲ ವಿಷಯದಲ್ಲಿ ನಮ್ಮ ಭಾರತ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಮತ್ತು ನಮ್ಮ ಎಲ್ಲ ಎಂಪಿಗಳು ನಾವು ಅತ್ಯಂತ ಪ್ರತಿಬದ್ಧರಾಗಿದ್ದೇವೆ. ನಮಗೆ ಆಗಿಲ್ಲ, ಆದರೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಯಾವ್ಯಾವುದು ಯೋಜನೆಗಳನ್ನು. ಉದಾಹರಣೆಗೆ ಮೇಕೆದಾಟು ಅವರು ಪ್ರಸ್ತಾಪ ಮಾಡಿದ್ದಾರೆ, ಅಪ್ಪರ ಭದ್ರಾ ಪ್ರಸ್ತಾಪ ಮಾಡಿದ್ದಾರೆ, ಕೃಷ್ಣಾ ವಾಟರ್ ಪ್ರಸ್ತಾಪ ಮಾಡಿ, ಇವೆಲ್ಲವೂ ಕೋರ್ಟಲ್ಲಿ ಒಂದಿಲ್ಲ. ಕಳಸ ಬಂಡೂರಿದು ಕಳಸಾದ್ ಕಳಿಸಿದ್ದಾರೆ, ಬಂಡೂರದ್ದು ಇನ್ನೂ ಇದಕ್ಕೆ ಕಳಿಸಿಲ್ಲ. ಈ ಥರದ ಅಪ್ಡೇಟ್ಗಳೇನಿದ್ದಾವೆ, ನಾನು ಈಗೂ ಸಹಿತ ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಇಲ್ಲ. ಈ ಥರದ ಅಪ್ಡೇಟ್ಗಳನ್ನು ಕಳಿಸ್ಲಿಕ್ಕೆ ಅವಾಗ ಅವಾಗ ನಿಮ್ಮ ಸಂಬಂಧಿಸಿದ ಮಂತ್ರಿಗಳು ಮತ್ತು ನಿಮ್ಮ ಸಂಬಂಧಿಸಿದ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡಿಷನಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರನ್ನೆಲ್ಲ ಕಳಿಸ್ರಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೆವು. ಉದಾಹರಣೆಗೆ ಇನ್ನೂ ಒಂದು ಸಂಖ್ಯೆ, ರೈಲ್ವೆದು 2009 to 2014 ರೈಲ್ವೆ ಬಜೆಟ್ 700-800 crore ಆಲ್ ಪುಟ್ ಟುಗೆದರ್. ನಾವು ಒಂದೇ ವರ್ಷದಲ್ಲಿ 7,500 crore ಕೊಟ್ಟಿದ್ದೆ. ವಾಟ್ ಈಸ್ ನೀಡೆಡ್, ಅವಶ್ಯ ಇರುವಂತಹ ಸಂಗತಿ, ಆಗಬೇಕಾಗಿರುವಂತಹ ಸಂಗತಿ ಏನಂತಂದ್ರೆ ಅದಕ್ಕೆ ಲ್ಯಾಂಡ್ ಎಕ್ವಿಷನ್ ಆಗಬೇಕು. ಕೆಲವು ಪ್ರಾಜೆಕ್ಟ್ಗಳಲ್ಲಿ ಕರ್ನಾಟಕ ಸರ್ಕಾರ ತನ್ನ ಪಾಲಿನ ದುಡ್ಡನ್ನು ಕೊಡಬೇಕು. ಇದೆಲ್ಲವನ್ನು ನೀವು ಪೂರೈಸಿದೆ. ಪೆರಿಫರಲ್ ರಿಂಗ್ ರೋಡ್ಗೆ ದುಡ್ಡು ಕೊಡಬೇಕು ಅಂತ ಫೈನಾನ್ಸ್ ಕಮಿಷನ್ ಹೇಳಿದೆ. 29,000 crore ಏನು ಖರ್ಚಾಗಿಲ್ಲ. ಖರ್ಚು ಮಾಡೋದು ಇತ್ಯಾದಿ ಬಗ್ಗೆ ತಾವು ಗಮನ ಹರಿಸ್ರಿ. ಮತ್ತು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿದ್ದಾವೆ, ಆ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು ಸಹಿತ ಇವತ್ತು ಲ್ಯಾಂಡ್ ಎಕ್ವಿಷನ್ನಲ್ಲಿ ಪೆಂಡಿಂಗ್ ಇದ್ದಾವೆ. ಮತ್ತು ನ್ಯಾಷನಲ್ ಹೈವೇದಲ್ಲಿ 39 ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ದೇವೆ. ಈ ಎಲ್ಲ ಸಂಗತಿಗಳನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹಲವಾರು ಪ್ರಾಜೆಕ್ಟ್ಗಳನ್ನು ಕ್ಲಿಯರ್ ಮಾಡಿಸೋದ್ರ ಬಗ್ಗೆ ಅವರು ನಮ್ಮೆಲ್ಲರಿಗೂ ಮನವಿಯನ್ನು ಮಾಡಿದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ನೆಲ, ಜಲ, ಭಾಷೆ, ಸಂಸ್ಕೃತಿಯ ವಿಷಯದಲ್ಲಿ ನಾವು ಕರ್ನಾಟಕದ ಹಿತ ಕಾಪಾಡೋದಕ್ಕೆ ಬದ್ಧರಾಗಿದ್ದೇವೆ. ಆದರೆ ಕೆಲವು ಸಂಗತಿಗಳು ಅಪ್ಡೇಟಿಂಗ್ ಇರ್ಬೋದು ಅಥವಾ ಇಲ್ಲಿ ಬಂದು ಬ್ಯೂರೋಕ್ರಾಟ್ ಲೆವೆಲ್ನಲ್ಲಿ ಫಾಲೋ ಅಪ್ ಮಾಡೋದಿರ್ಬೋದು ಮತ್ತು ನಮಗೆ ಸಂಬಂಧಿಸಿದವ್ರಿಗೆ ಮಾತಾಡಲಿಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಿರ್ಬೋದು, ಈ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತೊಂದು ಕಡೆಗೆ ರಾಯಚೂರಿಗೆ ಇವತ್ತು ಅದನ್ನು ಪ್ರಪೋಸಲ್ ಮಾಡಿದ್ದಾರೆ. ಏನಂದ್ರೆ ಯಾರೋ ಈಗ ಸಾಮಾನ್ಯತಃ ಒಂದು ರಾಜ್ಯಕ್ಕೆ ಒಂದು IIT ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲಿನ 14-15 IIT ಆಗಿತ್ತು ಸನ್ಮಾನ್ಯ ನರೇಂದ್ರ, 17 IIT ಆಗಿತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಹಾಗಾಗಿ ಅವರು ಈಗ ಮತ್ತೊಂದು ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ. ಏಮ್ಸ್ ಇದ್ದು ಸಿಲೆಕ್ಷನ್ ಪ್ರೊಸೆಸ್ಸು ಇತ್ಯಾದಿ, ಅದಕ್ಕೆ ಅದರದೇ ಆದಂಥ ಸಿಲೆಕ್ಷನ್ ಪ್ರೊಸೆಸ್ಸು ಅದೆಲ್ಲ ಇದೆ. IIT ಅದರದ್ದು ಪ್ರೊಸೆಸ್ಸು, ಅದಕ್ಕೆ ಒಂದು ವೆಲ್ ಡ್ರಾನ್, ವೆಲ್ ಸೆಟಲ್ಡ್ ಪ್ರೊಸೆಸ್ ಇದೆ ಏಮ್ಸ್ ಬಗ್ಗೆ. IIT ಬಗ್ಗೆ ಹೊಸ IIT ಇದೆ, ರಾಜ್ಯಕ್ಕೆ ಒಂದು IIT ಇರಲಿಲ್ಲ, ಭಾರತ ಸರ್ಕಾರ ಮೋದಿ ಸರ್ಕಾರ ಬಂದಮೇಲೆ IIT ಕೊಟ್ಟಿದೆ. ಆಯ್ತು, ಎಲ್ಲವೂ ಡಿಸ್ಕಷನ್ ಆಗಿದೆ. ಅದರಲ್ಲೂ ಕೆಲವು, ಯಾಕಂದ್ರೆ ಸೋಮಣ್ಣ ಅವರಿದ್ದರು MOS ಜಲಶಕ್ತಿ, ಅವರು ಹೇಳಿದ್ದು ಮತ್ತು ನನಗೂ ಮಾಹಿತಿ ಬಂದದ್ದು. ಇನ್ನೊಂದಿಷ್ಟು ಅದಕ್ಕೆ
ಟೆಕ್ನಿಕಲ್ ವಿವರಗಳನ್ನ ಕರ್ನಾಟಕ ಸರ್ಕಾರ ಕೊಡಬೇಕಾಗಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಅದನ್ನು ಕೊಡಕ್ಕೆ ನಾವು ಹೇಳಿದ್ವಿ ಸರ್. ಪ್ರಮುಖವಾಗಿ ರಾಜ್ಯ ಸರ್ಕಾರ ಯಾವಾಗಲೂ ಕೇಳ್ತಾ ಇತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಆಗ್ತಿದೆ, ಜಿಎಸ್ಟಿ ಬಂದಿದೆ. ಅದನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇದ್ರು, ಅವರು ಅತ್ಯಂತ ಸ್ಪಷ್ಟವಾಗಿ ಎಲ್ಲ ಸಂಗತಿಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಮೊದಲಿದ್ದು ಜಿಎಸ್ಟಿ ಕಾಂಪೆನ್ಸೇಷನ್ದಲ್ಲಿ ಯಾವುದೇ ರೀತಿಯಾದಂಥ ಪೆಂಡೆನ್ಸಿ ಇಲ್ಲ, ಯಾವ ದುಡ್ಡನ್ನು ಕರ್ನಾಟಕಕ್ಕೆ ನಾವು ಕೊಡೋದಿಲ್ಲ, ಎವ್ರಿಥಿಂಗ್ ಈಸ್ ಗಿವನ್, ಎವ್ರಿಥಿಂಗ್ ಈಸ್ ಡಿಸ್ಪರ್ಸ್. ಮತ್ತು ಕರ್ನಾಟಕಕ್ಕೆ ಸ್ಪೆಷಲ್ ಗ್ರ್ಯಾಂಟನ್ನು ಕೊಡಬೇಕು ಅಂತ ಹೇಳ್ಕೊಂಡು 15ನೇ ಹಣಕಾಸು ಆಯೋಗ ರೆಕಮೆಂಡ್ ಮಾಡಿದೆ ಅಂತ ಹೇಳ್ತಾರೆ. ಅದು ಮೊದಲು ಆರಂಭದಲ್ಲಿ ಡ್ರಾಫ್ಟ್ ರಿಪೋರ್ಟ್ದಲ್ಲಿ ಇತ್ತು, ಸಬ್ಸಿಕ್ವೆಂಟ್ಲಿ ಫೈನಲ್ ರಿಪೋರ್ಟ್ದಲ್ಲಿ ಅದು ಇಲ್ಲ. ಹಾಗಾಗಿ ಮತ್ತು ಫೈನಾನ್ಸ್ ಕಮಿಷನ್ಗಳು, ಪ್ರತಿ ಫೈನಾನ್ಸ್ ಕಮಿಷನ್ಗಳು ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇತ್ಯಾದಿ ಇರ್ತವೆ. ಅವರು ಆಯಾ ವರ್ಷಕ್ಕೆ ಸಂಬಂಧಿಸಿದಂತೆ ಅವರು ಆ ಬರುವ 5 ವರ್ಷಗಳ ಕಾಲ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಕೊಂಡು ಮಾಡ್ತಾರೆ. ಮತ್ತು ಈ ಒಂದು ಫೈನಾನ್ಸ್ ಕಮಿಟಿಯ ಏನಿವತ್ತು ತೀರ್ಮಾನ ಆಗಿದೆ, ಅವತ್ತು ಅದರ ಮುಂದೆ ರಾಜ್ಯವನ್ನು ಪ್ರತಿನಿಧಿಸಿದವರು ಇದೇ ಸರ್ಕಾರದವರು, ಅವಾಗ ಸಿದ್ದರಾಮಯ್ಯನವರು ಸರ್ಕಾರದವರೇ. ಹಾಗೀಗಾಗಿ ಮತ್ತೊಂದು ಈಗೇನು ಹೊಸ 16ನೇ ಹಣಕಾಸು ಆಯೋಗ ನಡೀತದೆ, ಅದರಲ್ಲಿ ಸರಿಯಾದ ರೀತಿಯಂತ ಮಾಹಿತಿಯನ್ನು ಆಯೋಗಕ್ಕೆ, ಯಾಕಂದ್ರೆ ಆಯೋಗದ ರೆಕಮೆಂಡೇಶನ್ಸ್ ಆರ್ ಮ್ಯಾಂಡೇಟರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.